ನೆಕ್ಸ್ಟ್ ವೆನ್ ಯಾವಾಗ ಓದಬೇಕು ಅಂತ ಇದು ದೊಡ್ಡ ಪ್ರಶ್ನೆ ಇದು ಯಾವಾಗ ಓದ್ಬೇಕು ಅಂತ ಕಾಲೇಜ್ಗಳಲ್ಲಿ ಲೆಕ್ಚರರ್ಸ್ ಬರ್ತಾರೆ ನಾನು ರಾತ್ರಿ ಎಲ್ಲಾ ಕುತ್ಕೊಂಡು ಓದ್ತಾ ಇದ್ದೆ ನೋಡಿ ನಾನು ಲೆಕ್ಚರರ್ ಆಗಿ ಬಂದಿದ್ದೀನಿ ಅವ್ರು ಹೋಗಿ ಇನ್ನೊಂದ್ ಸ್ವಲ್ಪತ್ತಿಗೆ ಇನ್ನೊಬ್ಬ ಮೇಡಮ್ ಬರ್ತಾರೆ ನಾನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಓದ್ತಾ ಇದ್ದೆ ನೋಡಿ ನಾನು ಲೆಕ್ಚರರ್ ಆಗಿ ಬಂದಿದ್ದೀನಿ ಹುಡುಗರಿಗೆ ಕನ್ಫ್ಯೂಸ್ಟೆಡ್ ಆಗತ್ತೆ ಆ ಸರ್ ಹೇಳ್ದಂಗ ರಾತ್ರಿ ಓದ್ಬೇಕಾ ಈ ಮೇಡಮ್ ಹೇಳ್ದಂಗ್ ಬೆಳಿಗ್ಗೆ ಓದ್ಬೇಕಾ ಅಂತ ದಟ್ ಈಸ್ ನಾಟ್ ಲಾಜಿಕ್ ರಾತ್ರಿ ಓದ್ಬೇಕು ಬೆಳಿಗ್ಗೆ ಓದ್ಬೇಕು ಅನ್ನೋದು ಮುಖ್ಯ ಅಲ್ಲ ನನ್ನ ಪ್ರಕಾರ ಬಟ್ ಬೆಳಗಿನ ಓದಿಗೆ ಯಾಕೆ ಮಹತ್ವ ಅಂತ ಅಂದ್ರೆ ಬೆಳಗಿನ ಓದು ಹೇಗಾಗಿರುತ್ತೆ ಅಂದ್ರೆ ವೆರಿ ಸಿಂಪಲ್ ಇದು ನಿಮ್ಮ ತಲೆ ನೀವು ರಾತ್ರಿ ಹೊತ್ತು ಮಲಗಿರುತ್ತೀರಾ ಮಲಗಿದಾಗ ರಕ್ತ ಸಂಚಾರ ಒಂದು ನಾರ್ಮಲ್ ಸ್ಥಿತಿಯಲ್ಲಿರುತ್ತೆ ಮತ್ತೆ ರಿಲ್ಯಾಕ್ಸ್ ಆಗಿರುತ್ತೆ ಬ್ರೈನ್ ರಿಲ್ಯಾಕ್ಸ್ಡ್ ಎದ್ದ ತಕ್ಷಣ ನಿಮ್ ಬ್ರೈನ್ ಕಾಮ್ ಆಗಿರತ್ತೆ ಗೆ ಬ್ಲಡ್ ಸರ್ಕ್ಯುಲೇಷನ್ ಚಂದ ಇರತ್ತೆ ಆವಾಗ ಓದಿದ್ದು ಹೆಚ್ಚು ಸ್ಟೋರೇಜ್ ಇರತ್ತೆ ನೂರರಷ್ಟು ಓದಿದ್ರಿ ಅಂದ್ರೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಅದು ರಿಸೀವಿಂಗ್ ಆಗ್ತಾ ಇರತ್ತೆ ಎದ್ದ ನಂತರ ಏನಾಯ್ತು ನೀವು ಹೀಗಾದ್ರಿ ಹೀಗಾದ್ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಡೌನ್ ಸೈಡ್ ಮೂಮೆಂಟ್ ಜಾಸ್ತಿ ಇರುತ್ತೆ ಯಾಕೆ ಅಂದ್ರೆ ಗುರುತ್ವಾಕರ್ಷಣೆ ನಿಯಮ ಗೊತ್ತು ನಿಮಗೆ ಇಲ್ಲಿ ಏನೇ ಪಂಪ್ ಪ್ರೆಸ್ ಮಾಡಿದ್ರು ಕೂಡ ಬ್ಲಡ್ ಸರ್ಕ್ಯುಲೇಷನ್ ಡೌನ್ವರ್ಡ್ ಜಾಸ್ತಿ ಇದ್ದು ಸಂಜೆ ಆಗ್ತಾ 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 ಬ್ಲಡ್ ಸರ್ಕ್ಯುಲೇಷನ್ ಬ್ರೈನ್ ಸೈಡ್ ಅಲ್ಲಿ ಕಡಿಮೆ ಆಗ್ತಾ ಬಂದಿರತ್ತೆ ನೀವು ನಾನು ಡೌಟ್ ಮಾಡೋದಾದ್ರೆ ಈ ಬಸ್ ಜರ್ನಿ ಮಾಡ್ಕೊಂಡ್ ಬಂದ್ರ ಕಾಲ್ಗಳನ್ನ ನೋಡ್ರಿ ದಪ್ಪ ದಪ್ಪ ಆಗಿರ್ತವೆ ಬೆಳಗಿಂದ ಆಫೀಸಲ್ಲಿ ಇದ್ದಂತ ಸಂಜೆ ಮನೆಗೆ ಬಂದಂತ ವ್ಯಕ್ತಿಯ ಕಾಲ್ ನೋಡ್ರಿ ದಪ್ಪ ದಪ್ಪ ಆಗಿರುತ್ತೆ ಯಾಕೆ ಅಂದ್ರೆ ಬ್ಲಡ್ ಡೌನ್ವರ್ಡ್ ಮೂಮೆಂಟ್ ಆಗಿದೆ ಗ್ರಾವಿಟೇಷನ್ ಗುರುತ್ವದ ಕಾರಣಕ್ಕೆ ಸೊ ಸಂಜೆ ಮೇಲೆ ಓದಿದ್ದು ಏನಾಗುತ್ತೆ ಅಂದ್ರೆ ನೂರಷ್ಟು ಓದಿದ್ರೆ ನಲ್ವತ್ತು ಐವತ್ತರಷ್ಟು ರಿಸೀವ್ ಆಗ್ತಾ ಇರತ್ತೆ ಅದಕ್ಕೋಸ್ಕರ ನಮ್ಮ ಹಳೆ ಕಾಲದಲ್ಲಿ ಋಷಿಮುನಿಗಳೆಲ್ಲ ಮಾರ್ನಿಂಗ್ ಬ್ರಾಹ್ಮಿ ಮೂತ್ರದಲ್ಲಿ ಮುಹೂರ್ತದಲ್ಲಿ ಓದು ಈ ತರ ಎಲ್ಲ ಹೇಳ್ತಾ ಬಂದ್ರು ಆದರೆ ಇವತ್ತಿನ ದಿನವಾನದಲ್ಲಿ ಬೆಳಿಗ್ಗೆ ಎದ್ದು ಓದೋ ಅಭ್ಯಾಸ ಹುಡುಗರಿಗೆ ತುಂಬಾ ಕಡಿಮೆ ಮೋರ್ ದಾನ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಹುಡುಗರು ರಾತ್ರಿ ಎಷ್ಟೊತ್ ಬೇಕಾದ್ರು ಇರ್ತಾರೆ ಬೆಳಿಗ್ಗೆ ಎದ್ದು ಓದಕ್ ಆಗ್ತಾ ಇಲ್ಲ ಅದೇ ಬೆಳಿಗ್ಗೆ ಓದ್ ಯಾಕೆ ಮಹತ್ವ ಅಂತ ಏನ್ ನೋಡಿದ್ವಿ ವಿಶ್ರಾಂತಿ ಆಗಿದೆ ಗುರುತ್ವ ನಿಯಮದ ಪ್ರಕಾರ ಒಂದು ರೆಸ್ಟ್ ಆಗಿರೋದ್ರಿಂದ ಬ್ಯಾಲೆನ್ಸ್ಡ್ ಇದೆ ಅದನ್ನ ನಾವ್ ಯಾಕೆ ಕೃತಕವಾಗಿ ಸೃಷ್ಟಿ ಮಾಡಬಾರ್ದು ಅಮೆರಿಕದಲ್ಲಿ ರಿಸರ್ಚ್ ಎಲ್ಲ ನಡೆಯುತ್ತೆ ನಡೆದ್ಮೇಲೆ ಅವ್ರ ಏನ್ ಹೇಳಿದ್ರು ಅಂದ್ರೆ ಡೈಲಿ ಟೂ ಸನ್ ಅಂತ ದಿನಕ್ಕೆ ಎರಡು ಸೂರ್ಯೋದಯ ಮಾಡ್ಕೊಳ್ರಿ ಅಂತ ಒಂದು ರಿಪೋರ್ಟ್ ಕೊಡ್ತಾರೆ ಏನು ದಿನಕ್ಕೆ ಎರಡು ಸೂರ್ಯೋದಯ ಅಂದ್ರೆ ಎರಡ್ ಸರಿ ಮಲ್ಕೊಳ್ರಿ ಅಂತ ಅರ್ಥ ಅಷ್ಟೆ ಎರಡು ಸರಿ ಮಲ್ಗಕ್ಕೆ ಎಲ್ಲ ಆಗುತ್ತೆ ಸರ್ ವೆರ್ ವಿ ಹ್ಯಾವ್ ಟೈಮ್ ಸಿಂಪ್ಲಿ ನಾನೇ ಡ್ಯೂಟಿ ಎಲ್ಲಾ ಮುಗಿಸಿ ನನ್ ಕೋಚಿಂಗ್ ಕ್ಲಾಸ್ ಮುಗಿಸಿ ಮನೆಗೆ ಹೋಗೋಷ್ಟೊತ್ತಿಗೆ ಎಂಟು ಗಂಟೆ ರಾತ್ರಿ ಆಗಿರುತ್ತೆ ಎಂಟು ಗಂಟೆ ರಾತ್ರಿ ಹೋದವನು ಅಮ್ಮನ ಹತ್ರ ಹೇಳಿ ಒಂದ್ ಲೋಟ ಹಾಲ್ ಕುಡಿದು ಮಲ್ಕೋತೀನಿ ಒಂಬತ್ತು ಗಂಟೆವರೆಗೂ ಒನ್ ಅವರ್ ನಿದ್ದೆ ಮಾಡ್ತೀನಿ ಒನ್ ಅವರ್ ನನ್ನ ಬಾಡಿ ಹೀಗೆ ಫ್ಲಾಟ್ ಆಯ್ತು ಅಂತ ಅಂದರೆ ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಎದ್ದು ಊಟ ಮಾಡ್ಕೊಂಡು ನಾನು ಓದಕ್ಕೆ ಕೂತ್ರೆ ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಎರಡು ಗಂಟೆ ಆದರೂ ನಿದ್ದೆ ಬರಲ್ಲ ನನಗೆ ಯಾಕೆ ಆಗಷ್ಟೇ ನಿದ್ದೆ ಆಗಿದೆ ಆಗಷ್ಟೇ ರಿಲ್ಯಾಕ್ಸ್ ಆಗಿದೆ ದೆನ್ ಓದಿದ ಔಟ್ಪುಟ್ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ದಟ್ಸ್ ವೈ ಒನ್ ಶೆಡ್ಯೂಲ್ ಅಲ್ಲಿ ಏಳು ಎಂಟು ಗಂಟೆ ಮಲ್ಗೋ ಬದಲು ಸಾಧ್ಯವಾದರೆ ಮಧ್ಯಾಹ್ನ ಊಟದ ನಂತರ ಒನ್ ಅವರ್ ಟೂ ಅವರ್ ಡ್ಯೂಟಿನಲ್ಲಿರೋರು ಮನೆಗೆ ಹೋದ ನಂತರ ಆರರಿಂದ ಏಳು ಎಂಟು ಹೀಗೆ ಟೂ ಅವರ್ ಒನ್ ಅವರ್ ರಿಲ್ಯಾಕ್ಸ್ ಮಾಡಿ ಓದೋದ್ರಿಂದ ನೀವು ಎರಡೆರಡು ಬಾರಿ ಗುಡ್ ಬೆನಿಫಿಟ್ ಪಡಿತೀರ ಬೆಳಿಗ್ಗೆ ಎದ್ದಾಗ ನೈಂಟಿ ಪರ್ಸೆಂಟ್ ಬೆನಿಫಿಟ್ ಸಂಜೆ ಮಲಗಿ ಎದ್ದಾಗ ನೈಂಟಿ ಪರ್ಸೆಂಟ್ ಬೆನಿಫಿಟ್ ಓದಿದ ನಂತರ ಮಲಗ್ರಿ ಮಲಗಿದ ನಂತರ ಓದ್ರಿ ಅಂದ್ರೆ ಈ ಜಸ್ಟ್ ಓದಿ ಬೇರೆ ಏನು ಡಿಸ್ಟರ್ಬ್ ಮಾಡೋ ಬದ್ಲಿಗೆ ಮಲ್ಕೊಂಡ್ಬಿಟ್ರಿ ಅಂದ್ರೆ ಆಟೋಮೆಟಿಕಲಿ ನಿಮ್ಮ ಮೈಂಡ್ ಅದನ್ನೇ ಪ್ರೊಸೆಸ್ ಮಾಡ್ತಾ ಇರತ್ತೆ ಆಲ್ಫಾ ಬಿಟಾ ಡೆಲ್ಟಾ ಸ್ಲೀಪ್ಗಳಲ್ಲಿ ಅದ್ ಬಿಟ್ಕೊಂಡು ನೀವು ಟಿವಿ ಇವೇನು ಡಿಸ್ಟರ್ಬ್ ಮಾಡಿದ್ರಿ ಅಂದ್ರೆ ಅದು ಅದನ್ನ ರಿವೈನ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಸೊ ಓದಿದ ತಕ್ಷಣ ಮಲ್ಗದ್ ಬೆಟರ್ ದೆನ್ ಮಲಗಿ ಎದ್ದ ತಕ್ಷಣ ಓದೋದ್ ಬೆಟರ್ ಈ ರೂಲ್ಸ್ ಫಾಲೋ ಮಾಡಿದ್ರೆ ನಿಮ್ ಬ್ರೈನ್ ಓದಿನ ಕಡೆ ಹೇಗೆ ಕಾನ್ಸಂಟ್ರೇಟ್ ಮಾಡುತ್ತೆ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ ನೆಕ್ಸ್ಟ್ ಯಾರು ಓದಬೇಕು ಯಾರು ಸಿದ್ಧರಾಗ್ಬೇಕು ಬಹಳಷ್ಟು ಹುಡುಗರು ಕೋಚಿಂಗ್ ಕ್ಲಾಸ್ ಅಲ್ಲಿ ಸರ್ ಬಂದ್ ಪಾಠ ಮಾಡ್ತಾರ ಬಿಡು ಸರ್ ಹೇಳಿದ್ಮೇಲೆ ಓದಿದ್ರಾಯ್ತು ಅಂತ ನೋ ದ್ರೋಣಾಚಾರ್ಯರ ಕಾಲ ಏಕಲವ್ಯರ ಕಾಲ ಎಲ್ಲ ಮುಗ್ದೋದ್ ಕತೆ ಅದು ಇಲ್ಲಿ ಹಾಕಿದೀನಿ ನಾನು ದ್ರೋಣರು ಕೇವಲ ನ್ಯೂಟ್ರಿಷನ್ ಸಪ್ಲಿಮೆಂಟ್ ರೀತಿ ನಾವೆಲ್ಲ ಏನಪ್ಪಾ ಅಂದ್ರೆ ನಿಮ್ಮ ಎನರ್ಜಿ ಎನ್ಹ್ಯಾನ್ಸರ್ ಕೆಲಸ ಮಾಡ್ತೀವಿ ಎನರ್ಜಿಯ ಕೆಲಸ ಮಾಡಲ್ಲ ಸೊ ನೀವೇ ಓದ್ಬೇಕು ಯಾವ ರೀತಿ ಆಗ್ಬೇಕು ಅಂದ್ರೆ ಏಕಲವ್ಯರ ರೀತಿ ನೀವು ಓದಕ್ ಸ್ಟಾರ್ಟ್ ಮಾಡಬೇಕು ಸೆಲ್ಫ್ ಡಿಟರ್ಮಿನೇಷನ್ ಸೆಲ್ಫ್ ಡೆಡಿಕೇಶನ್ ಸೆಲ್ಫ್ ಅವೇರ್ನೆಸ್ ಎಲ್ಲ ನಿಮ್ದೇ ಇರಬೇಕು ನೀವು ಪ್ರಯತ್ನ ಮಾಡಿದರೆ ಮಾತ್ರ ಇದು ಸಾಧ್ಯ ಮೇಸ್ಟ್ಗಳು ಕೋಚಿಂಗ್ ಕ್ಲಾಸ್ಗಳು ಇನ್ನೊಬ್ರು ನೀವು ಡಿಪೆಂಡ್ ಆಗೋದು ರಾಂಗ್ ಹಾಗಂತ ಹೇಳಿ ಕೋಚಿಂಗ್ ನೀಡಿಲ್ವಾ ನೀಡಿದೆ ನಮ್ದು ಕೋಚಿಂಗ್ ಸೆಂಟರ್ ಇದೆ ರಾಜ್ಯದಲ್ಲಿ ಬೇರೆ ಬೇರೆ ಕೋಚಿಂಗ್ ಸೆಂಟರ್ ಗಳು ಗುರುಗಳ ಅಗತ್ಯ ಇದೆ ಆದರೆ ಗುರುಗಳ ನೆರವೇ ಫೈನಲ್ ಅಲ್ಲ ಯು ಶುಡ್ ಬಿ ವರ್ಕ್ ಹಾರ್ಡ್ ಯಾರಿಗಾಗಿ ಓದ್ಬೇಕು ಈ ಹುಡುಗರಲ್ಲಿ ಒಂದು ಹದಿನಾರು ಹದಿನೆಂಟು ಬರ್ತಿದ್ದಂಗೆ ನಾನ್ ಯಾರಿಗು ಕೇರ್ ಮಾಡಲ್ಲ ನನ್ಗೆ ಯಾರು ಇಲ್ಲ ಅನ್ನೋ ವಿಚಿತ್ರ ಒಂದು ಆಟಿಟ್ಯೂಡ್ ಬರುತ್ತೆ ಅದು ಒಂದ್ ಇಪ್ಪತ್ತೈದು ಇಪ್ಪತ್ತಾರು ಹೋಗ್ತಿದ್ದಂಗೆ ಹೋಗೋಕ್ಕೂ ಸ್ಟಾರ್ಟ್ ಆಗತ್ತೆ ಯಾಕಂದ್ರೆ ನನ್ಗೊಬ್ಬ ಅಮ್ಮ ನನ್ಗೊಬ್ಬ ಅಪ್ಪ ನನ್ಗೆ ಕುಟುಂಬ ನನ್ಗೆ ಫಾಲೋವರ್ಸ್ ನನ್ಗೆ ಫ್ರೆಂಡ್ಸು ಅವರೆಲ್ಲರೂ ನಿಮಗ್ ಡಿಪೆಂಡ್ ಆಗ್ತಾ ಇರ್ತಾರೆ ಡಿಪೆಂಡ್ ಆದಾಗ ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ನಿಮ್ಮ ಹತ್ರ ಪೈಸಾ ಬೇಕು ಪೈಸಾ ಬೇಕು ಅಂದ್ರೆ ನೀವು ಅರ್ನ್ ಮಾಡ್ಬೇಕು ಅರ್ನ್ ಮಾಡ್ಬೇಕಂದ್ರೆ ವರ್ಕ್ ಮಾಡ್ಬೇಕು ವರ್ಕ್ ಮಾಡಬೇಕಂದ್ರೆ ಜಾಬ್ ಇರ್ಬೇಕು ಶುಡ್ ಬಿ ಗಾಟ್ ಜಾಬ್ ಫಾರ್ ಯುವರ್ ಸೊಸೈಟಿ ನಿಮ್ ಸುತ್ತಮುತ್ತ ಯಾರಿಗೋ ಬಿಲ್ಡಪ್ ಕೊಡಕ್ಕಲ್ಲ ಇದು ನಮ್ಮ ಮನೆ ನಡೆಸೋಕೆ ನಮ್ಮ ಮನೆಗೆ ಅಕ್ಕಿ ತಂದು ಕೊಡೋಕೆ ಇನ್ಯಾರ ಹತ್ರನೂ ಸಾಲ ಮಾಡದೆ ನಾನು ಬದುಕೋದಕ್ಕಾಗಿ ನಾವು ಓದ್ಲೇಬೇಕು ಓದಿದ್ರೆ ಖಂಡಿತ ನಿಮಗೆ ಜಾಬ್ ಇದೆ ಸಕ್ಸಸ್ ಕೂಡ ಇದೆ ಎಲ್ಲಿ ಓದ್ಬೇಕು ಸಂಬಡಿ ಆಸ್ ಕ್ವಶನ್ ಎಲ್ಲಿ ಓದೋಣ ಸರ್ ನಮ್ಗೆ ನೋಡಿದ್ರು ಡಿಸ್ಟರ್ಬು ಮನೇಲಿ ಅಮ್ಮ ಟಿ ವಿ ಹಾಕೊಂಡು ಕೂತಿರ್ತಾರೆ ಎಲ್ಲಿ ಓದ್ಬೇಕು ಎಲ್ಲಿ ಡಿಸ್ಟರ್ಬ್ ಇರಲ್ವೋ ಅಲ್ಲಿ ಓದ್ರಿ ನಾನು ಒಬ್ಬ ಪಿ ಹುಡುಗಿಗೆ ಗೈಡ್ ಮಾಡ್ತೀನಿ ನೋಡಮ್ಮ ನೀನು ಸಂಜೆ ಆದ ಕೂಡಲೇ ಅಡಿಗೆ ಮನೇಲಿ ಓದ್ಬೇಕು ರಾತ್ರಿ ಆದ ಕೂಡಲೇ ಹಾಲಲ್ಲಿ ಓದ್ಬೇಕು ಹೀಗೆ ಪ್ಲೇಸ್ ಎಕ್ಸ್ಚೇಂಜ್ ಪ್ಲೇಸ್ ಅಂದ್ರೆ ನೀವು ಒಂದ್ ಕಡೆ ನನ್ನ ರೂಮು ನಾನು ಓದುವ ಸ್ಥಳ ಅಂತಲ್ಲ ಸಂಜೆ ಆರು ಗಂಟೆಯಿಂದ ಅಮ್ಮ ಸೀರಿಯಲ್ ನೋಡ್ಬೇಕು ಯಾಕಂದ್ರೆ ಅವ್ರು ಬೆಳಗಿಂದ ಕೆಲಸ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಒಂದ್ ಎಂಟು ಸೀರಿಯಲ್ ನೋಡ್ತಾರೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಆ ಟೈಮಲ್ಲಿ ನೀವು ಹಾಲಲ್ಲಿ ಕುತ್ಕೊಂಡು ಓದಕ್ಕಾಗಲ್ಲ ಹಾಲಿನ ಪಕ್ಕದಲ್ಲೂ ಕೂತ್ಕೊಂಡು ಓದಕ್ಕಾಗಲ್ಲ ಯಾಕಂದ್ರೆ ನೀವೆಲ್ಲ ಪಕ್ಕದ ಹಾಲಲ್ಲಿ ಓದ್ ಹಾಲಿನ ಪಕ್ಕದಲ್ಲಿಲ್ಲೋ ಓದ್ತಾ ಇದ್ದೀರಾ ಅಂದ್ರೆ ಆ ಲಕ್ಷ್ಮೀ ಬಾರ್ ಲಕ್ಷ್ಮಿ ಗೊಳೋ ಅಂತ ಅಳ್ತಾ ಇರ್ತಾಳೆ ಅವಳಿಗೆ ಏನಾಯ್ತೋ ದುಃಖ ಅಂತ ಒಂದ್ ಚೂರಾದ್ರೂ ಸಿಂಪತಿಗಾಗಿ ಕರ್ಬಿಡುತ್ತೆ ನಿಮ್ ಹಾರ್ಟ್ ದಟ್ಸ್ ವೈ ಟಿವಿ ಸೌಂಡ್ ರೇಡಿಯೋ ಸೌಂಡ್ ಏನು ಇಲ್ಲದ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ ಓದಕ್ ಟ್ರೈ ಮಾಡ್ರಿ ಅಂದ್ರೆ ಕೆಲವರು ಹೇಳ್ತಾರೆ ಸ್ವಂತ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಓದ್ಬಿಡ್ಬೋದು ನೋ ಅವೆಲ್ಲ ದೊಡ್ಡ ಪ್ರಯತ್ನ ದೊಡ್ಡ ಸಾಧನೆ ನಂತರ ಸಾಧ್ಯ ಆಗತ್ತೆ ಆರಂಭದಲ್ಲೇ ನೀವು ಮೊದ ಮೊದಲ ಓದುಗರೇ ಹೋಗಿ ಸಂತೆಲಿ ಕೂತ್ಕೊಂಡ್ಬಿಟ್ರೆ ಸಂತೆ ಮಾಡೋ ತರಕಾರಿ ನೋಡ್ತಾ ಕೂರ್ತಿರ್ಬಿಟ್ರೆ ಓದಕೆ ಆಗಲ್ಲ ಗಳು ಪ್ಲೇಸ್ಗಳು ಹೋಗ್ರಿ ಊರ್ಗಳಲ್ಲಿ ಲೈಬ್ರರಿ ಐತೆ ಅಲ್ಲಿ ಹೋಗ್ರಿ ಎಲ್ಲೋ ಒಂದ್ ಪಾರ್ಕ್ ಪ್ರದೇಶ ಇರತ್ತೆ ಅಲ್ಲಿ ಹೋಗ್ರಿ ಆ ಪ್ರಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡು ಓದಿದ್ರೆ ಮಾತ್ರ ನಿಮ್ಗೆ ಮೆಮೊರಿ ಅಂಡ್ ಸಕ್ಸಸ್ ರೇಟ್ ಜಾಸ್ತಿ ಆಗತ್ತೆ ಬರ್ತಾ ಬರ್ತಾ ನೀವು ಸಂತೆಯಲ್ಲಿ ಕೂತು ಓದುವಂತ ಶಕ್ತಿ ಕೂಡ ವೃದ್ಧಿ ಆಗ್ತಾ ಬರುತ್ತೆ